ನಮ್ಮ ಈ ಕನ್ನಡ ಆಡ್ ಆನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಆಲ್ರೌಂಡ್ ಯೂಟ್ಯೂಬ್ ಚಾನಲ್. ನಿಮಗೆ ತಿಳಿದಂತೆ ಇಡೀ ದೇಶವನ್ನು 21 ದಿನ ಲಾಕ್ಡೌನ್ ಮಾಡಲಾಗಿದ್ದು, ಸೊ ಜನಸಾಮಾನ್ಯರಿಗೆ ತುಂಬಾ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಸೊ ಅದರಲ್ಲಿ ಇದೀಗ ಕೇಂದ್ರ ಸರ್ಕಾರವು ಜನಸಾಮಾನ್ಯರಿಗೆ ಬಡವರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಾಪ್ 10 10 ನ್ಯೂಸ್ಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೌದು, ಸೊ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾಗಿ ಗ್ಯಾಸ್ ಸಿಗುತ್ತೆ ಮತ್ತು 3 ತಿಂಗಳವರೆಗೆ ಉಚಿತವಾಗಿ ಪ್ರತಿಯೊಬ್ಬರ ಖಾತೆಗೆ 500 ರೂಪಾಯಿ ಅಂತೆ ಎಲ್ಲರ ಅಕೌಂಟ್ಗೆ ಹಾಕಲಿದ್ದಾರೆ. ಹಾಗೂ ರೈತರಿಗೆ ಕೂಡ 2,000 ರೂಪಾಯಿ ಹಾಕಲಿದ್ದಾರೆ ಸ್ನೇಹಿತರೆ. ಹೌದು, ಸೊ ನಾವು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೌದು, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಹಾಗೂ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ನೀವು ನಮ್ಮ ಈ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡುತ್ತಿದ್ದರೆ, ದಯವಿಟ್ಟು ಸ್ನೇಹಿತರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಸೊ ನಿಮಗೆ ತಿಳಿದಂತೆ ಈ ಕೊರೋನಾ ವೈರಸ್ ಅನ್ನ ತಡೆಗಟ್ಟಲು ಇದೀಗ ನಮ್ಮ ದೇಶವನ್ನು ಪೂರ್ತಿಯಾಗಿ ಲಾಕ್ಡೌನ್ ಮಾಡಲಾಗಿದ್ದು, ಪ್ರತಿಯೊಬ್ಬರು ಕೂಡ ಹಸಿವಿನಿಂದ ಮತ್ತು ತರಕಾರಿ ಸೇರಿದಂತೆ ಯಾವುದೇ ರೀತಿಯಿಂದ ಆಹಾರ ಧಾನ್ಯವೂ ಸಿಗುತ್ತಿಲ್ಲ ಸ್ನೇಹಿತರೆ. ಸೊ ಹೀಗಾಗಿ ಜನಸಾಮಾನ್ಯರಿಗೆ ತುಂಬಾ ಸಮಸ್ಯೆ ಆಗತೊಡಗಿದೆ. ಇದನ್ನು ಅರಿತ ಕೇಂದ್ರ ಸರ್ಕಾರವು ಇದೀಗ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಯೋಜನೆಗಳನ್ನು ಜಾರಿಗೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಸೊ ನಾವು ತಿಳಿಸುತ್ತಿರುವ ಈ ಎಲ್ಲಾ ಯೋಜನೆಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲಾಭ ಸಿಗಲಿದೆ. ಹೌದು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದೀಗ ಕೇಂದ್ರ ಸರ್ಕಾರದಿಂದ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ. ಈ ವಿಶೇಷ ಪ್ಯಾಕೇಜ್ ನಲ್ಲಿ ಒಟ್ಟು ಟಾಪ್ 10 10 ನ್ಯೂಸ್ಗಳು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇವು ಪ್ರತಿಯೊಬ್ಬರಿಗೂ ಕೂಡ ತಿಳಿದುಕೊಳ್ಳಲೇಬೇಕು, ಹಾಗೂ ಪ್ರತಿಯೊಬ್ಬರಿಗೂ ತುಂಬಾ ಉಪಯುಕ್ತವಾದ ಮಾಹಿತಿ ಸ್ನೇಹಿತರೆ. ಇದು ಈಗಾಗಲೇ ಘೋಷಣೆ ಮಾಡಿದಂತೆ ಕೇಂದ್ರ ಸರ್ಕಾರದಿಂದ 3 ರೂಪಾಯಿ ಕೆಜಿ ಅಕ್ಕಿ ಮತ್ತು 2 ರೂಪಾಯಿ ಕೆಜಿ ಗೋಧಿಯನ್ನ ವಿತರಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಹಾಗೂ ಪ್ರತಿಯೊಬ್ಬ NMREGP ಯೋಜನೆಯಡಿ ಪ್ರತಿಯೊಬ್ಬರ ಖಾತೆಗೆ 2,000 ರೂಪಾಯಿ ಹಾಕಲಿದ್ದಾರೆ. ಹಾಗೂ ಜನಧನ ಖಾತೆ ಹೊಂದಿರುವವರಿಗೆ ಪ್ರತಿ ತಿಂಗಳು ಅಂದ್ರೆ ಮುಂಬರುವ 3 ತಿಂಗಳವರೆಗೆ ಪ್ರತಿಯೊಬ್ಬರ ಖಾತೆಗೆ ಸ್ನೇಹಿತರೆ 500 ರೂಪಾಯಿ ಹಾಕಲಿದ್ದಾರೆ ಸ್ನೇಹಿತರೆ. ಹೌದು, ಸೊ ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಈ ಯೋಜನೆಯ ಲಾಭವು ಸಿಗಲಿದೆ. ಹಾಗೂ ಪ್ರತಿಯೊಬ್ಬ ರೈತರಿಗೆ ನೇರ ವರ್ಗಾವಣೆಯ ಮೂಲಕ 2,000 ರೂಪಾಯಿಯನ್ನ ಅವರ ಖಾತೆಗೆ ಹಾಕಲಿದ್ದಾರೆ. ಈ 2,000 ರೂಪಾಯಿ ಏಪ್ರಿಲ್ 1ನೇ ವಾರದಲ್ಲಿ ರೈತರ ಅಕೌಂಟ್ಗೆ ಬರಲಿದೆ ಸ್ನೇಹಿತರೆ. 3 ಕೋಟಿ ಬಡ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು 1,000 ರೂಪಾಯಿಯಂತೆ ಪಿಂಚಣಿಯನ್ನ ಅವರ ಖಾತೆಗೆ ನೇರವಾಗಿ ಜಮಾವಣೆ ಆಗಲಿದೆ. ಹಾಗೂ ಮತ್ತೊಂದು ಸಿಹಿ ಸುದ್ದಿ ಏನೆಂದರೆ, ಉಜ್ವಲ ಯೋಜನೆಯಡಿ 3 ತಿಂಗಳವರೆಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಅನ್ನ ವಿತರಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. 63 ಲಕ್ಷ ಮಹಿಳೆಯರಿಗೆ, ಈ ಸ್ವಸಹಾಯ ಸಂಘಿನವರಿಗೆ ಒಟ್ಟು ಎಲ್ಲ ರೀತಿಯಿಂದ ಸಾಲ ಸೌಲಭ್ಯವನ್ನ ಒದಗಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಹಾಗೂ ಮುಂದಿನ ತಿಂಗಳಿಂದ ಪ್ರತಿಯೊಬ್ಬ ಕೂಲಿ ಕೆಲಸ ಕಾರ್ಮಿಕರಿಗೆ PF ಅನ್ನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಸೊ ಈ ರೀತಿ ಹಲವಾರು ಸೇವೆಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಈ ವಿಶೇಷ ಪ್ಯಾಕೇಜ್ ನ ಮೂಲಕ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಈ ಎಲ್ಲಾ ಸೇವೆಗಳು ಮುಂಬರುವ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಿಗಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಸಂಬಂಧಿಕರಿಗೆ ವಾಟ್ಸ್ಆಪ್ ಹಾಗೂ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ತಿಳಿಸಿ ಮತ್ತು ನಮ್ಮ ಈ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಶುಭ ದಿನ.